ಸ್ಟೇಟ್ಮೆಂಟ್ ಫಾಲೋ ಮಾಡ್ಕೊಂಡು ಆ ಮೈಸೂರು ವೈಸ್ ಚಾನ್ಸಲರ್ ಹೇಳಿರ್ತಕ್ಕಂಥದ್ದು. ಸರ್ ಒಂದ್ ನಿಮಿಷ ಸರ್, ರೀ ನಾವು ಈಗ ಇಳ್ಳಾಗಲ್ರಿ ಪದೇ ಪದೇ. ನೀವು ದೇರ್ ಇಸ್ ಎ ಮಿನಿಸ್ಟರ್, ಯು ವಿಲ್ ಆನ್ಸರ್. ನೀವು ಪ್ಲೀಸ್ ನೀವು ಪದೇ ಪದೇ ಹೇಳಬಾರ್ದು. ನೀವು ಇಟ್ ಇಸ್ ನಾಟ್ ಕರೆಕ್ಟ್. ಒಂದ್ ಸಾರಿ ಎರಡ್ ಸಾರಿ ಓಕೆ, ಬಟ್ ಪದೇ ಪದೇ ಮಿನಿಸ್ಟರ್ ಇದಾರೆ, ಈಸ್ ಕೇಪಬಲ್, ಈಸ್ ಮೋರ್ ಸೀನಿಯರ್ ಟು ಯು. ಮನೆ ಅಧ್ಯಕ್ಷರೇ, ಇವರು ಈ ತರದ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ ನೋಡಿದ್ರೆ ಯಾಳ ಕ್ಯಾಶುಯಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಈ ಇನ್ಸಿಡೆಂಟ್ನ, ಇಂಥ ಅಮಾನವೀಯವಾದಂತ ಇನ್ಸಿಡೆಂಟ್ ಅನ್ನ. ಇಡೀ ಮೈಸೂರು ನಗರದ ಜನ ಬೆಚ್ಚಿ ಬಿದ್ದಿರ್ತಕ್ಕಂತ ಇನ್ಸಿಡೆಂಟ್ ಅನ್ನ. ನಿಮ್ಗೆ ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಊಟಕ್ಕೆ ಬಿಡೋ ಹಿನ್ನೆಲೆಯಲ್ಲಿ ಕೇಳಿದೆ ನಾನು. ಊಟಕ್ಕೆ ಬಿಡೋ ಊಟದ ವಿರಾಮಕ್ಕೆ ಎಷ್ಟೊತ್ತಿಗೆ ಬಿಡೋದು ಅನ್ನೋ ಹಿನ್ನೆಲೆಯಲ್ಲಿ ಕೇಳ್ತಿದ್ದೀನಿ, ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಅಂತ. ಏನಂತ ಊಟದ ವಿರಾಮಕ್ಕೆ ಬಿಡಬೇಕಲ್ಲ, ಒಂದೂವರೆ ಆಯ್ತು, ನೀವು ಇನ್ನು ಎಷ್ಟೊತ್ತು ಬೇಕಾಗತ್ತೆ ಅನ್ನೋದ್ರ ಮೇಲೆ ಅರ್ಧ ಗಂಟೆ ಆಗ್ಬೋದು. ಏನ್ ಮಾಡೋಣ, ಈಗ ಬಿಡೋಣ, ಬಿಟ್ಬಿಡಿ, ಎರಡೂವರೆ ಪುನಃ ಸೇರೋಣ, ಮತ್ತೆ ಐ ವಿಲ್ ಕಂಟಿನ್ಯೂ ಆಫ್ಟರ್ ಹಾಫ್ ಅನ್ ಅವರ್ 45 minutes. ಅಲ್ಲ ಈಗ ಒಂದ್ ಗಂಟೆ ಆಯ್ತು, ಈಗ ತಾವು ಮಾತಾಡಿರೋದು ಒಂದ್ ಗಂಟೆ ಆಗಿದೆ. ಈ ಕಡೆ ಸ್ವಲ್ಪ ನೋಡಿ, ಇನ್ನು ಅರ್ಧ ಗಂಟೆ ಅಂತಾರೆ ಇಲ್ದಿದ್ರೆ ಮತ್ತೆ ಪೈಲೇಸೆ ಚಾಲಕರು ಮತ್ತೆ 2 hours ಅವ್ರಿಗೆ ಖಂಡಿತ ಬೇಕೇ ಬೇಕಾಗ್ತದೆ, ನೀವು ಏನು ಮಾಡೋಕ್ಕಾಗಲ್ಲ. ಅವರು ಅಲ್ಲ ಹಾಗಾದ್ರೆ ತಾವು ಈಗಲೇ ಮಾತಾಡ್ಬಿಡಿ, ಇಲ್ಲ ಕಂಟಿನ್ಯೂ ಮಾಡಿ ಮುಗಿಸ್ಬಿಡಿ ತಾವು. ಈನೋಸ್ ಬಸವರಾಜ್ ಪಾಪ, ನಾನು ಮಾತಾಡೋದೆಲ್ಲ ಇಲ್ಲ, ನನಗೇನು ಅಂದ್ರೆ ಎಮ್ ಎಲ್ ಸಿ ಆಗಿದ್ದ ಗೊತ್ತಿಲ್ಲ, ಇಲ್ಲ ಸಿದ್ದರಾಮಯ್ಯ ಗೊತ್ತಿದೆ, ಮಿನಿಸ್ಟರ್ ಆದ್ಮೇಲೆ ಗೊತ್ತಿದೆ, ಈಗಲೂ ಗೊತ್ತಿದೆ. ಈಗ ಸಿದ್ದರಾಮಯ್ಯ ಮಾತಾಡೋದು, ಈಗ ಸಿದ್ದರಾಮಯ್ಯ ಅವರು ಈಗ ನೀವು ನಾನು ಮಾತಾಡೋದು ಬದ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ಮುಕ್ಕಾಲಿಗೆ ಊಟ ಮಾಡ್ಲಿಕ್ಕೆ ಓಲೇಬೇಕು. ಲಂಚ್ ಕೊಟ್ಬಿಟ್ಟು 2:30 ಮತ್ತೆ ಶುರು ಮಾಡಿ ಹಾಫ್ ಅನ್ ಅವರ್ ನಾನು ಮಾತಾಡಿ ಮುಗಿಸ್ತೀನಿ. ಅಲ್ಲ ನಂದೇನ್, ನಂದು ಒಂದೇ ಒಂದು ಅಲ್ಲ ಪಠ್ಯದಲ್ಲಿ ಅಲ್ಲ. ಓಕೆ, ನಾನ್ ಎಗ್ರೀಡ್ ಬಿಡ್ತೀನಿ, ನನ್ನ ಹಾಗೆಲ್ಲ ನಾನು ತೊಂದರೆ ಕೊಡೋದಿಲ್ಲ. ಈಗ ಒಂದೇನು ಅಂದ್ರೆ, ಈಗ ನಿಮ್ದೇ ಸದಸ್ಯರು ಅನೇಕರು ಭಯಂಕರ ಅಗ್ರೆಸಿವ್ ಆಗಿದ್ದಾರೆ ಮಾತಾಡಬೇಕು ಅಂತ ನೋಡಿದೀನಿ. 3 hours ಚರ್ಚೆ ಮಾಡಿದ್ರಲ್ಲ, ಅಂದ್ರೆ ಅವರು ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ, ಮತ್ತು ಅಂದ್ರೆ ಇದೇ ಸೇಮ್ ಇಶ್ಯೂ. ಈ ರೂಪಕಲ್ಲ ಇದಾರೆ, ಸೋಮ್ಯಾರೆಡ್ಡಿ ಇದಾರೆ, ಹಿಂಗ ಅನೇಕರು ಹಿಂಗಿದ್ದೆಲ್ಲ ಕೊಟ್ಟವರು ಇದಾರೆ. ನೀನು ಮಾತಾಡ್ತೀಯ, ಅದೇ ಅದೇ ನೋಡಿ ಹಿಂದೆ ಎಷ್ಟು ಕೈ ಬರ್ತಾ ಇದೆ ಅಂತ. ಓಕೆ, ಅಂದ್ರೆ ನಾನು ಅದನ್ನ ಅಡ್ಜಸ್ಟ್ ಮಾಡೋದು ಹೇಗೆ ಅನ್ನೋದು ಅಷ್ಟೇ ಇಶ್ಯೂ. ಈ ಟೈಮ್ ಅಲೋಕೇಶನ್ ದೃಷ್ಟಿಯಿಂದ ಅದನ್ನ ಕೇಳಿರೋದು ಅಂತ. ಅಂದ್ರೆ ತಾವು ಊಟ ಈಗ ಮುಗಿಸ್ತೀರಾ ಅಥವಾ ಊಟ ಮಾಡಿದ್ಮೇಲೆ ಬಂದ್ಮೇಲೆ? ಅಲ್ಲ ಸಭಾ ನಾಯಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಮುಗಿಸ್ಬಿಡ್ಲಿ. ಅವ್ರು ಹೇಳ್ತಾರೆ ಪಾಪ, ಅವ್ರ ಸಲಹೆ ಅದು ಪಾಪ, ಚೀಫ್ ಮಿನಿಸ್ಟರ್ ಸಲಹೆ ನಾನು ಅಲ್ಗಳಿಯಲ್ಲ. ಅದರಿಂದ ನಾನು ಬಂದ್ಮೇಲೆ ಬಂದು ಪುನಃ 2:30 ಸೇರೋಣ. 2:30 ನೀವು ಹೆಂಗೆ ಹೇಳ್ತೀರಿ ಅಷ್ಟೊತ್ತಿಗೆ ಹೇಳ್ತೀರಿ ಹಂಗೆ ಬರ್ತೀನಿ ನಾನು, ಬಂದು ಮುಂದುವರಿಸ್ತೀನಿ. ಈಗ ಅವ್ರದ್ದೇ ಯಾಕೆ ನೋಡ್ತೀನಿ ನಿಮ್ಮ ನಾನೇ ಮಾಡೋನು, ನಾನೇ ಕೊಡೋನು. ವಿಶ್ವಾಸ ಇಟ್ಟಿರೋದು ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ, ಬಸವರಾಜ್ ಮೇಲೆ ವೈಯಕ್ತಿಕವಾಗಿ ನಮ್ಮ ಸ್ನೇಹ ಬೇರೆ. ಆದ್ರೆ ಸರ್ ಇತ್ತೀಚೆಗೆ ಅವ್ರು ಬಹಳ ಲೆಫ್ಟಿಸ್ಟ್ ಆಗ್ಬಿಟ್ಟಿದ್ದಾರೆ ತಾವೆಲ್ಲ ನೋಡಿ ನೋಡಿ ನೋಡಿ. ಜ್ಞಾನೇಂದ್ರ ಹೆಂಗೆ, ವಾಟ್ ಇಸ್ ಸೇ? ಹಾಗಾದ್ರೆ ಈಗ ಊಟಕ್ಕೆ ಬಿಡೋಣ, 2:30 ಸೇರುವಂತೆ ಸದನವನ್ನ ಮುಂದೂಡಲಾಗಿದೆ.